ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಈ ಬ್ಲಾಗ್ ಒಳಗೆ ನೀವೆಲ್ಲ ಟೈಟಲ್ ಓದಿದಂಗ ಗೊತ್ತಾಗಿರ್ಬೋದು, ಈ ಬ್ಲಾಗ್ ಒಳಗೆ ನಾವು ಹೊಂಟೇವಿ ಬೆಳಗಾವಿ ಝೂಗೆ. ಸುಳ್ಳ ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ, ಮೋಟೋ ಬ್ಲಾಗ್ ಒಳಗೆ ಸಿಗ್ತಾನೆ ನಿಮ್ಗೆ ನೆಕ್ಸ್ಟ್. ಈಗ ಹಾಗಿದ್ರೆ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿಸ್ ಬ್ಲಾಗ್. ಬರ್ತಿ ಏಟಗರ? ಹ್ಞೂ, ತಡೀಲಿ ಬರ್ತಿ ಬರ್ತೇವೆ. ನಿನ್ನ ಹೆಸ್ರಿಗೆ ಅಷ್ಟೇ ಟೈಗರ್, ನೀ ರಿಯಲ್ ಟೈಗರ್ ಐತನ ತರ ಬೆಳ್ಕೊಂಡು ಈ ಝೂ ಒಳಗೆ. ಹೋಗಿ ಬೆಟ್ಟಾಗಿ ಬರ್ತಾನೆ, ಬಾಯ್. ಹೋಗ್ಕಿಂತ ಮುಂಚೆ ಎಲ್ಲ ಚೆಕ್ ಮಾಡತ್ತೀನಿ ಕರೆಕ್ಟಾಗಿ ಎಲ್ಲ ಆಯ್ತು ಅಲ್ಲ ಅಂದ್ರೆ. ಇಲ್ಲಿ ಗೋಪುರ ಹಾಕಿರ್ತೇವಲ್ಲ, ಇಲ್ಲಿ ಏನು ನೋಡತ್ತಿರಲ್ಲ ನೀವು, ಇಲ್ಲಿ ಇದೇನಿರಲ್ಲ, ಇಲ್ಲಿ ಗೋಪುರ ಹಾಕಿರ್ತೀವಿ, ಮಿಸ್ ಆಗಿ ಬೀಳಬಾರ್ದು. ಅದನ್ನೆಲ್ಲ ಚೆಕ್ ಮಾಡ್ಕೊಳತ್ತೀನಿ. ಇದನ್ನು ನೋಡ್ಬೋದು ಮೈಕ್ ಒಳಗೆ ಸೆಟ್ ಮಾಡಿರ್ತೇನೆ ನಾನೇ ಹಿಂಗೆ ರೆಡಿ ಆಗಿದ್ದೀನಿ ಅಂತಿರ್ಬೋದು. ಇಂದು ಬ್ಯಾಗು ರೆಡಿ ಐತಿ, ಬರ್ರಿ ಡೈರೆಕ್ಟ್. ಗೋಪುರ ಹಾಕೊಂಡೆಲ್ಲ ಪ್ರಾಪರ್ ಸೆಟ್ ಆಗೈತಿ. ಮತ್ತು ಇವತ್ತೈತಿ, ಇವತ್ತಿಂದ ಮಂಗಳ ಗೌರಿ ಪೂಜೆ ಸ್ಟಾರ್ಟ. ಇಲ್ಲಿ ನೋಡ್ಬೋದು ನೀವು, ಪೂಜೆ ಮಾಡೇವಿ, ನಮಸ್ಕಾರ ಮಾಡಿ ಹೋಗೋಣ. ಓಣ್ ಕಡದೆ ಬಿಡ್ತಿತ್ತಲ್ಲ ಕಾಲಿದೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ಇಲ್ಲಾಂದ್ರೆ ಫುಲ್ ಎಕ್ಸೈಟೆಡ್ ಅದೇನೆ, ಇವತ್ತಿನಷ್ಟು ಎಕ್ಸೈಟೆಡ್ ನಾ ಎಂದಿಲ್ಲ ಆ್ಯಕ್ಚುಲಿ. ಯಾಕಂದ್ರೆ ಫಸ್ಟ್ ಟೈಮ್ ನಾ ಒಂದು ಸಿಂಹನ ನೋಡೋದು, ಲಯನ್ ನೋಡೋದು ಲೈಫ್ ಒಳಗೆ. ಮೈಸೂರಿಗೆ ಸರಿ ಹೋಗಿಲ್ಲ ನಾನು, ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಟ್ರಿಪ್ ಅಂತ ಹೇಳಿ ಎಲ್ಲ ಮೈಸೂರಿಗೆ ಅಲ್ಲಿಲ್ಲೆಲ್ಲ ಹೋಗಿ ಬಂದರು. ಬಟ್ ನಾನು ನಮ್ಮ ಮನೆಯೊಳಗೆ ಕಳಿಸ್ತಿರ್ಕಿಲ್ಲ ಟ್ರಿಪ್ಗೆ ಹೋಗುವಾಗ. ಬಟ್ ಈಗ ನಮ್ಮ ಬೆಳಗಾವ್ ಒಳಗೆ ಝೂ ಆಗೈತಂದ್ರೆ ಹೆಮ್ಮೆ ಆಗ್ತತಿ. ಬೆಳಗಾವ್ ಡಿಸ್ಟ್ರಿಕ್ಟ್ದವ್ರು ನಾವು ಆಗಿ ಇಲ್ಲೇ ನಮ್ಮ ಬೆಳಗಾವ್ ಒಳಗೆ ಝೂ ಆಗೈತಂದ್ರೆ ಹೋಗುಣ್ರಿ, ಹೆಂಗಿರ್ತೈತೆ ಎಲ್ಲ ಅಲ್ಲಿ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಒಳಗೆ ಹಿಂಗೆ ಇರ್ರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ವಿಡಿಯೋ. ನಾನು ನಿಮ್ಗೆ ಒಟ್ಟ ಒಂದು ಸಿಂಗಲ್ ಸೆಕೆಂಡು ಬೋರ್ ಆಗ್ಲಂಗೆ ಎಡಿಟ್ ಮಾಡಿರ್ತೇನೆ ವಿಡಿಯೋಸ್. ಅದಕ್ಕೆ ಒಟ್ಟ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಕಂಟಿನ್ಯೂ ಬ್ಲಾಗ್ ನೋಡಿರಿ, ಎಂಜಾಯ್ ಮಾಡಿರಿ ಈ ಬ್ಲಾಗ್. ಅಪ್ಪ ಇಲ್ಲಿ ಅಜ್ಜ ಯಾಕೋ ಹಿಂದೆ ತಿರುಗಿ ನೋಡ್ರಿ, ಕೇಳೋಣ ಅವ್ರನ್ನ. ಬರ್ತೀರಿ ಬರ್ರಿ, ಮತ್ತೆ ಕೈಯ ಮಾಡಂಗಿಲ್ಲ ನೀವು, ಹಂಗೆ ಜಸ್ಟ್ ನೋಡ್ತೀರಿ. ಯಾವ್ರಿ ಹತ್ತು ಬರ್ರಿ ಪಾ, ತೇಟ್ರಿ ನಾನು ಬನ್ನಿ ಅಲ್ಲೇ. ಏನಾತ್ರಿ ಯಾಕೆ ನೌಕರಿಗಾರ ಅಲ್ರಿಪ್ಪ ನಾವು, ಈಗ ನಾವು ಹಂಗೆ ಸ್ಟೂಡೆಂಟ್ಸ. ನಿಮ್ಮ ಸ್ಟೇಟ್ರಿ ಗಾಡಿ ಚಾಲು ಮಾಡ್ತಾನೆ ಬಂತ ತೇಟ್ರಿ, ಒಂದು ಇದನ್ನು ಸ್ಟೇಟ್ರಿ. ಇದೊಂದು ಗಾಡಿ ಕೈ ಕೊಟ್ಟತ್ತಿರ್ಪ ಅದು ತಲ್ಯಾಗ ಬರುವತ್ತ ಅಜ್ಜ ಬಂದಾಗೈತಿ, ಇದೊಂದು ಗೊತ್ತೈತೆ ನನಗೆ ತಲ್ಯಾಗ ಬರುವತ್ತ ಅಂದ್ರೆ ಬಂದು ಕೆಡವತ್ತೇನೆ. ಚಾಲೋಕತೆ ಕರೀನ್ ತೆಗಿಬೇಕಾಗತ್ತೆ. ಒಂದು ವರ್ಷ ಆತ್ರಿ, ಹ್ಞೂ ಹತ್ರಿ. ಇಲ್ಲ ಬಿದ್ರಗಡ್ಡಿ ರೀ, ಹಾಂ ನಾ ಒಟ್ಟ ರೀ ಕೈ ಮಾಡಿರಿ ತರ್ಬತ್ತೀವಿ, ಕೈ ಮಾಡ್ಲಿಕ್ಕೆ ತರ್ಬಿಡ್ಲೋರೀಗ ಅಂದ್ರೆ ನೀವು ನೋಡಿರಲ್ಲ ಅಣ್ಣ, ಅವ ಗೊತ್ತಾದ ನನಗೆ ಬರ್ಬೇಕು ಮಾಡ್ಯಾರು ಕೈ ಮಾಡಲಿಲ್ಲ ಅಂತೇಳಿ, ಅದಕ್ಕೆ ತರ್ಬಿಣ ಕೈ ಮಾಡಿಬಿಡಿದ್ರಿ. ಒಬ್ಬೊಬ್ಬರು ಹೊಂಟಿದ್ರಿ, ಏನಾರ ಅರ್ಜೆಂಟ್ ಹೊಂಟಿರ್ತಾರ ಬಿಡ್ರಿ. ಎಷ್ಟು ಅಮೇಝಿಂಗ್ ಥಿಂಕಿಂಗ್ ಐತಂದ್ರೆ ಅವ್ರದ್ದು, ಯಾಕೆ ಶೂ ಹಾಕೊಂಡ್ರೆ ಹೆಲ್ಮೆಟ್ ಹಾಕೊಂಡ್ರೆ ಒಂಥರ ಏನೋ ನೌಕರಿ ಒಳಗೆ ಮಾಡ್ತೀರಿ ಅದಕ್ಕೆ ತರಬಂಗಿಲ್ಲ ಅಂತ ಏನೇನೋ ಅನ್ನತ್ತಿದ್ರು. ಯಾಕೆ ನಾವೇ ನಾ ಈಗ ನೀವೆಲ್ಲ ಅನ್ಕೊತಿರ್ಬೋದು ಏನೋ ರೆಕಾರ್ಡ್ ಮಾಡೋದನ್ನಪ್ಪ ಅದಕ್ಕೆ ಹತ್ತಿಸ್ಕೊಂಡಂತ. ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಎಸ್ಪೆಷಲಿ ಒಂದು ಏಜ್ ಆದವ್ರು ಏನು ಹೊಂಟಿರ್ತಾರಲ್ಲ ಅವ್ರು ಕೈ ಮಾಡಲಿ ಬಿಡಲಿ ಹಂಗಂತಿಲ್ಲಿ ಹೊಲಕ್ಕೆ ಹೊಂಟವ್ರು ಮತ್ತೀಗ ಲೇಡೀಸ್ ಹೊಂಟಿದಾರ ಅವ್ರು ಇಬ್ಬಿಬ್ರು ಹೊಂಟವ್ರಕ್ಕೆ ಹತ್ತಿಸ್ಬೋದಿಲ್ಲ ಗಾಡಿ ಹೋಗ. ಯಾಕಂದ್ರೆ ಅವ್ರು ಈಗ ಅಕಸ್ಮಾತ್ ಅಜ್ಜನ ಜೊತೆ ಇನ್ನೊಬ್ಬ ಯಾರು ಇದ್ದಿದ್ದು ಅಂದ್ರೆ ಹತ್ತಿಸ್ಬೋದಿರ್ಕಿ, ಟ್ರಿಬಲ್ ರೈಡ್ ಆಗ್ತಿತ್ತದ. ನಾನು ನಿಮ್ಮನ್ನು ಭಾಳ ಕೊರಿಯಾಕೆ ಹೋಗೋದಿಲ್ಲ, ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನಿಮ್ಮ ಬೆಳವಡಿ ಒಳಗೆ ನಿಮಗೊಂದು ಟೈಮ್ ಅಪ್ಡೇಟ್ ಕೊಟ್ಬಿಡ್ತೇನೆ. ಇಲ್ಲಿ ಈಗಾಗೈತಿ ಟೈಮ್ 10:02. ಡೈರೆಕ್ಟ್ ನೆಕ್ಸ್ಟ್ ಬೈಲಂಗ್ಳೂರು ಹೋಗಿ ಸ್ಟಾರ್ಟ್ ಮಾಡ್ತೇನೆ. ಈಗ ನೋಡ್ರಿ ಚುಟ್ಕಿ ಹುಡುಗಿಡ್ದ ಬೈಲಂಗ್ಳ ಆಗಿರ್ತಾನೆ ನಾನು. 1, 2, 3 ನೋಡ್ರಿ ಬೈಲಂಗಲ್ ಸೀದಾ ಸಾಯಿ ಟೆಂಪಲ್ಗೆ ಕರ್ಕೊಂಡ್ಬಂದು ನಿಮ್ಮನ್ನ. ಈಗ ಹೊಂಟೇನಿ
ಗೊತ್ತೈತಲ್ಲ ನಮ್ಮ ಮೀಟಪ್ ಸ್ಪಾಟ್ ನಿಮಗೆಲ್ಲ ಹೇಳಿಲ್ಲ ಅನಿಸತಿ. ನಮ್ಮ ಬಾಬನನ್ ಶಾಪ್ ಹಂಗ ಏನೈತಲ್ಲ ಅಲ್ಲಿ ನಾವು ಅಷ್ಟು ಗ್ಯಾದರ್ ಆಗಿ ನಮ್ಮ ಬೆಳಗಾವ್ ರೈಡ್ ಸ್ಟಾರ್ಟ್ ಮಾಡ್ತೇವಿ. ಎಲ್ಲೆಲ್ಲೈತಂತ ನಿಮಗಂತೂ ಪ್ರಾಪರ್ ಆಗಿ ಎಲ್ಲ ಹೇಳ್ಕೊಂತ ಹೋಗ್ತೇನೆ. ಅಂದ್ರೆ ಈಗ ನೀವೆಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ನನ್ನ ವಿಡಿಯೋ ನೋಡತ್ತೀರ ಅಂದ್ರೆ ನಿಮಗೂ ಎಲ್ಲ ಇನ್ಫಾರ್ಮ್ ಮಾಡೋದಿರ್ತೈತೆ ನನ್ನ ಕರ್ತವ್ಯ, ಅದನ್ನ ಮಾಡ್ತೇನೆ. ಇಲ್ಲೇ ಬಾಬನ ನನ್ನ ಅಂಗಡಿ ಬಂತು, ಇಲ್ಲೇ ಅಷ್ಟು ಬಾಯ್ಸ್ ಬರ್ತಾರು. ನಮ್ಮ ಚೀತಾ ಒಂದು ಕೈ ಕೊಡತ್ತ ನನಗೆ ಯಾಕೆ ಗೊತ್ತಿಲ್ಲ, ಏನಾರ ವೈರ್ ಇಲಿ ಅದು ಕಟ್ ಮಾಡಿರ್ಬೋದು ಎಲ್ಲಾರ ಗಾಡಿ ಪಾರ್ಕ್ ಮಾಡಿದಾಗ. ಅದಕ್ಕೆ ಇಲ್ಲೊಬ್ಬರು ಮೆಕ್ಯಾನಿಕ್ ಅದಾರು, ಅವ್ರ ಕಡೆ ದುಡ್ಕೊಂಡು ಹೊಂಟೇನೆ ಗಾಡಿ. ಯಾಕಂದ್ರೆ ಮತ್ತೆ ನನಗೆ ಕೆಳಗೆ ಕುಂತ ಗಾಡಿ ಒಳಗಿಂದ ಡೈರೆಕ್ಟ್ ಸ್ಟಾರ್ಟ್ ಮಾಡೋಕೆ ಬೋರ್ ಆಗ್ತೈತಿ. ಇಲ್ಲೇ ಬಂದು ಇದೆ ಮೆಕ್ಯಾನಿಕ್ ಶಾಪ, ಅವ್ರಿಪ್ಪ ಅದನ್ನು ಮಾಡಿಕೊಡಲ್ಲ. ಒಂದೆರಡು ಸಲ ಸ್ಟಾರ್ಟ್ ಆಯ್ತು, ಇವತ್ತು ಪುಟ್ಟು ಸ್ಟಾರ್ಟ್ ಆಗುತ್ತೆ. Five minutes later. ಅಣ್ಣ ಬೈಕ್ ರೆಡಿ ಮಾಡಿರಿ ಸೆಲ್ಫ್. ವಾವ್ ಸೂಪರ್. ನಮ್ಮ ಬೆಳವಡಿ ಒಳಗೆ ಒಂದು ಎರಡು ಶಾಪ್ಗಳು ತೋರಿಸಿ ನೀವು, ಒಂದು ತಾಸು ಆಕತಿ ಹೆಂಗಾಕತಿ ಹೆಂಗಾಕತಿ ಅಂತೆಲ್ಲ ಹೇಳಿರು. ಇಲ್ಲೇ ಬಾಜುಗೆ ಏನು ನೀವು ನೋಡಿರಲ್ಲ ಮೆಕ್ಯಾನಿಕ್ ಅನ್ನ ರಿಪೇರ್ ಮಾಡಿದಾರೆ, ಅವ್ರನ್ನ ಮಾತಾಡ್ಸೋಣ ಏನಾಗಿತ್ತು ಅಂತೇಳಿ. ವೈರ್ ಕಟ್ ಆಗಿತ್ತು, ವೈರ್ ಕಟ್ ಆಗಿತ್ತು. ಒಂದು 5 ನಿಮಿಷ ಟೈಮ್ ತೊಗೊಂಡ್ರು ಮಾಡಿಕೊಟ್ರು, ಚಲೋ ಒಳತು. ಅಂದ್ರೆ ಈಗ ಬರೇ ಬರೇ ಅಲ್ಲಿ ಕೆಳಗೆ ವೈರ್ ಗಾಡಿ ಕೂತ್ ಕಸ. ಇಲ್ಲಿ ನೀವು ನಿಮ್ಗೆ ಗೊತ್ತಿರ್ಬೋದು ಬೈಕದ್ದು ಇದು ಓಪನ್ ಮಾಡಿ ಕಸ ಡೈರೆಕ್ಟ್ ಸ್ಟಾರ್ಟ್ ಮಾಡೋದಿರ್ತೈತಿ, ಅದನ್ನ ಮಾಡತಿದ್ನಿ. ಥ್ಯಾಂಕ್ಸ್ ಅನ್ನಾಗ, ಬಿಗ್ ಥಮ್ಸ್ ಅಪ್ ಫಾರ್ ಮೆಕ್ಯಾನಿಕ್ ಬ್ರೋ. ಈಗ ನೋಡ್ಬೋದು ಬಾಬಣ್ಣನ ಅಂಗಡಿ ಹೋಗಿದ್ನಿ. ಈಗ ರಾಹುಲ ಪ್ರವೀಣ ಎಲ್ಲರೂ ಬರತ್ತಿದ್ರು. ಈಗ ನೋಡು ಅಲ್ಲಿ ಚಾರ್ಜ್ ಇಟ್ಟೇನಿ, ಇದೊಂದು ಬೆಸ್ಟ್ ನನಗಿಲ್ಲೇ ಬಾಬಣ್ಣ ಅಂಗಡಿ ಹೋಗ ಪೂರ ಹೆಲ್ಪ್ ಮಾಡ್ತಾರು. ಗೋಪ್ರೊ ಆಲ್ಮೋಸ್ಟ್ ನಮ್ಮ ಊರಿಂದ ಇಲ್ಲಿ ಬರ್ಬಿಡ್ತು, ಒಂದು 20% ಚಾರ್ಜ್ ಇಳಿದಿತ್ತು. ಈಗ ಅಣ್ಣನ ಅಂಗಡಿ ಒಳಗೆ ಇಲ್ಲಿ ಚಾರ್ಜ್ ಇಟ್ಟೇನಿ. ಕಾರ್ಪೊರೇಷನ್ ಬ್ಯಾಂಕ್ ಹತ್ರ ಐತಿ, ದಯವಿಟ್ಟು ಎಲ್ಲರೂ ಇಲ್ಲೇ ಬರ್ರಿ, ಇಲ್ಲೇ ತಗೋರಿ, ಅವ್ರನ್ನ ಬೆಳೆಸ್ರಿ. ಹಂಗ ನಮ್ಗ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಈಗ ನೋಡ್ಬೋದು ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ, ಮುಂದೆ ಅಣ್ಣಗಳು ಬರತಾರೋ ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾನೆ. ಇಲ್ಲೇ ಬೆಳಗಾವ್ ಜೋನ್ ಈಗ ಈಗ ಏನಾಗೈತ್ ಬರ್ರಿ ಅಣ್ಣ. ಈಗ ಏನಾಗೈತ್ ಬರ ನಾವು ಅದೇವಿ ಕೆ ಆರ್ ಸಿ ಎಸ್ ರೋಡ್ ಇದೆ. ಇಲ್ಲಿ ಒಳಗೆ ಹೋದ್ರೆ ಕೆ ಆರ್ ಸಿ ಎಸ್ ಕಾಲೇಜ್ ಐತಿ, ಇಲ್ಲೇ ವಿನೋದನ ಅಂಗಡಿ ಐತಿ. ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೋದು, ಬೈಲಂಗ್ಲವ್ರಿಗಂತೂ ಎಲ್ಲ ಗೊತ್ತಿರೋದನ ಇದೆ, ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಇಲ್ಲ ಕೆ ಆರ್ ಸಿ ಎಸ್ ಕಾಲೇಜಿಗೆ ಹಚ್ಚಿರ್ತಾರು. ಬಂದ ಗ್ಯಾದರ್ ಆಗಿತ್ತು, ಇದು ಅಷ್ಟು ಬ್ರದರ್ಸ್ ಕೂಡ ಹೊಂಟೇವಿ. ಇಲ್ಲಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ, ಪ್ರವೀಣ್ ಅಣ್ಣ ಅಂತ ಹೇಳಿ ಇವರು ಬರತ್ತಾರು, ನವೀನ್ ಅಣ್ಣ ಇವರು ಬರತ್ತಾರು, ಇಲ್ಲಿ ರಾಜು ಒಳನವರಣ್ಣ ಇವರು ಬರತ್ತಾರು. ಈಗ ನೋಡ್ಬೋದು ಇಲ್ಲೇ ವಿನೋದ ಅಣ್ಣ ಅಂಗಡಿ ಹೋಗಿದ್ದು, ಇವರು ಬರ್ತಾನೆ ಅನ್ನತ್ತಿದ್ರು ಬಟ್ ಮಿಸ್ ಆಯ್ತು ಕೆಲಸ. ಮೊದ್ಲು ಹೇಳ್ಬೇಕಿತ್ತು ನಾವು ಬರ್ತಿದ್ವು ಅಂತಂದ್ರು. ಮತ್ತೆ ಗೊತ್ತೈತಿ ರಾಹುಲ್ ಬರತ್ತಾನು, ಮನೋಜ್ ಬರತ್ತಾನು, ಏನ ಬರತ್ತಿಲ್ಲ. ನಾವು ನೆಕ್ಸ್ಟ್ ಟ್ರಿಪ್ ಅಣ್ಣ ಬರ್ತಾರು. ಈಗ ನೋಡು ಅಷ್ಟು ಹೋಗ್ತೀವಿ, ಬೆಳಗಾವಿ ಹೊಂಟಿದೀವಿ. ನಮ್ಮ ಫ್ರೆಂಡ್ ನಮ್ಮ ತಮ್ಮಗಳ ಬಂದಿವ್ರಲ್ಲ ಅಂದ್ರೆ ನೀವೇನ ನೀವೇಳು ಜಾಬ್ ಮಾಡ್ತಾರೋ. ಈಗ ಹಾಲಿಡೇ ಒಳಗೆ ಅಂದ್ರೆ ಶೂಟಿಗೆ ಬಂದಿದ್ರು ನಮ್ಮ ಜೊತೆ ಬರ್ದ ಅಂತ ನಮಗೊಂಥರ ಖುಷಿ. ನಾ ಈಗ ನಿಮ್ಗೆ ನೆಕ್ಸ್ಟ್ ಸಿಗ್ತೇನೆ ಮೋಟೋ ವ್ಲಾಗ್ ಒಳಗೆ. ಓಕೆ ರಾಜಣ್ಣ ನವೀನಣ್ಣ ಈ ಬೈಕ್ ಒಳಗೆ, ಮತ್ತು ಪ್ರವೀಣಣ್ಣ ಮನೋಜ್ ಇಲ್ಲಿ ಕುಂತಾರೆ, ನನ್ನ ಹಿಂದೆ ರಾಹುಲ್ ಕುಂತಾನು. ಈಗ ನಾವು ಜಸ್ಟ್ ಬೈಲಂಗಲ್ ಬಿಟ್ವಿ. ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಚಲೋ ರೆಸ್ಪಾನ್ಸ್ ಸಿಗತೈತಿ ಈಗ, ಅದರೊಳಗೆ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ. ಇನ್ನೂ ತನಕ ಯಾರು ಲೈಕ್ ಮಾಡಿಲ್ಲ, ಇನ್ನೂ ತೋರ್ಸೋದು ಮುಂದೆ ಭಾಳ ಐತಿ ಅಂದರು. ಈಗ ಹೇಳತ್ತೀನಿ, ಯಾರ ವಿಡಿಯೋ ಲೈಕ್ ಮಾಡಿಲ್ಲ ಈಗ ಲೈಕ್ ಮಾಡಿರಿ, ಮತ್ತು ಯಾರು ಹೊಸದಾಗಿ ಈ ಚಾನಲ್ ವಿಸಿಟ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡ್ಬೋದು ನೀವೇ ಅಷ್ಟು ಎಲ್ಲ ನಾವು ಬೈಕರ್ಸ ಪೆಟ್ರೋಲ್ ಹಾಕ್ಸ್ತೇವೆ ಬೈಕಿಗೆ. ನಮ್ಮ ಟೈಮ್ ಚಲೋ ಐತಿ, ಯಾಕಂದ್ರೆ ಮೊದಲ ಸೆಲ್ಫ್ ಸ್ಟಾರ್ಟ್ ಆಗೋದಕ್ಕಿಲ್ಲ ಇದು. ಅಲ್ಲಿ ಒಬ್ಬರ ಬೆಸ್ಟ್ ಮೆಕ್ಯಾನಿಕ್ ಅನ್ನ ಸಿಕ್ಕ್ರ ಅಂಥೇಳಿ ಈಗ ನಾನು ಆರಾಮ ನೋಡ್ಬೋದು. ಇಲ್ಲೇ ಈಸಿಲಿ ಬೈಕ್ ಸ್ಟಾರ್ಟ್ ಮಾಡ್ಬೋದು, ಇಷ್ಟೊತ್ತನ ಡೈರೆಕ್ಟ್ ಸ್ಟಾರ್ಟ್ ಮಾಡತ್ತೀನಿ ಆಗಲೇ ನೀವು ನೋಡಿದಂಗೆ.
ಇನ್ನೋ ನನ್ನ ಬೈಕ್ ಅದೇನ್ ಪ್ರಾಬ್ಲಮ್ ಅಂತ ಗೊತ್ತಾಗತ್ತಿಲ್ಲ. ಈಗ ನೋಡ್ಬೋದು ನೀವು, ಜಸ್ಟ್ ಪೆಟ್ರೋಲ್ ಹಾಕ್ಸೀನಿ, ಬಟ್ ಇಲ್ಲಿ ಇಂಡಿಕೇಟ್ ತೋರ್ಸತ್ತಿಲ್ಲ ಪೆಟ್ರೋಲ್ ಅದ. ಡ್ರೈವ್ ಎಂಜಾಯ್ ಮಾಡತ್ತಾರ, ರಿಯಲ್ ಎಂಜಾಯ್, ರಿಯಲ್ ಎಂಜಾಯ್ ಅಂದ್ರಿ ಇದು ಮಸ್ತ್ ಅವನವನ. ಝೂ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರ ಎಷ್ಟೋ ಜನಕ್ಕೆ ಇನ್ನೂ ತನಕ ಗೊತ್ತೇ ಇಲ್ಲದ. ಆಕ್ಚುಲಿ ನನಗೆ ಗೊತ್ತಿರಕ್ಕಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ಮನೋಜ್ ಒಳಗೆ ಅಂಗಡಿ ಒಳಗೆ ಕುಂತಾಗ ಒಬ್ಬ ಹಂಗ ಬ್ರದರ್ ಬಂದಿದ್ರು, ಫ್ರೆಂಡ್ ಬಂದಿದ್ರು. ಅವ್ರು ಹೇಳಿದ್ರು ಹಿಂಗ ಇಷ್ಟೆಲ್ಲ ಬ್ಲಾಗ್ ಮಾಡತ್ತಿಲ್ಲ ನಮ್ಮ ಬೆಳಗಾವ್ ಅಂತ ಹೋಗ್ತಿದ್ರು. ಬೆಳಗಾವ್ ಝೂದ ನಾವೆಲ್ಲ ಒಂಥರ ವಿಚಿತ್ರ ಮಾಡಿದ್ವಿ, ಯಾಕಂದ್ರೆ ಇಲ್ಲೇ ನಮ್ಮ ಬೆಳಗಾವ್ ಒಳಗೆ ಝೂ ಐತಂತ ನಮಗೆ ಕೇಳ್ಪಟ್ಟಿದ್ದು, ಬಟ್ ಹಿಂಗೆಲ್ಲ ಸಿಂಹ ಅದು ಅದ ಅಂತ ಗೊತ್ತಿರಕ್ಕಿಲ್ಲ. ಅದ ನೋಡ್ತೇವಿ ಕರೆಕ್ಟ್ ಏನೇನೈತಿ, ಹೆಂಗೆಲ್ಲ ಮಾಡಿದಾರ ಅಂತ ಹೇಳಿ. ನಾವು ಹೋಗೋದು ಫಸ್ಟ್ ಟೈಮ್ ಈಗ ಝೂಗೆ. ಫ್ರೆಂಡ್ಸ್ ಈಗ ನಾವು ಇಲ್ಲಿ ಬಾಗೇವಾಡಿ ಒಳಗೆ ಅದೇವಿ, ಒಂದು ಸ್ಮಾಲ್ ಟೀ ಬ್ರೇಕ್ ತಗೋಬೇಕಂತ ಥಿಂಕ್ ಮಾಡತ್ತೇವಿ. ನೋಡೋಣ ಪ್ರವೀಣನ ಏನ್ ಡಿಸೈಡ್ ಮಾಡ್ತಾರಂತ ಹೇಳಿ ಅಂಗಡಿ ಒಳಗೆ ಬಂದೇವಿ. ಇಲ್ಲಿ ಒಂದು ಟೀ ಸ್ಟಾಲ್ ಒಳಗೆ ಹೋಗಿ ಒಂದು ಸ್ಮಾಲ್ ಟೀ ಬ್ರೇಕ್ ತಗೊಂಡ್ ಕಾಸ ನಮ್ಮ ರೈಡ್ ಕಂಟಿನ್ಯೂ ಮಾಡ್ತೇವಿ. ಈಗ ನಾವು ಅದೇವಿ ನಮ್ಮ ಸುವರ್ಣ ಸೌತ್ ಕಡೆ. ಒಂದ್ಸಲ ಒಳಗೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಐತಿ ನಂದ. ಇಫ್ಟ್ ನಂದು ಪರ್ಮಿಷನ್ ಕೊಟ್ರೆ ಮಾಡ್ತೇವಿ. ಗಿಚ್ ಐತ್ ಪ್ಲೇಸ್ ನಿಮಗೆಲ್ಲ ಕಾಣಿಸತೈತಿ ಅಂತ ನಾನು ಅನ್ಕೋತೇನೆ. ನಮ್ಮ ಸುವರ್ಣ ಸೌಧ. ಈಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲ ನನ್ನ ಚಾನಲ್ ನೋಡತ್ತಿರಂದ್ರೆ ನಂದೊಂದು ರೆಸ್ಪಾನ್ಸಿಬಿಲಿಟಿ ಆಗ್ತೈತಿ. ನಿಮ್ಮ ಏನೋ ಒಂದು ಕ್ಲಿಪ್ ಆ್ಯಡ್ ಮಾಡಿರಿ ನಿಮ್ಮ ಎಂಟರ್ಟೈನ್ ಮಾಡ್ಬೇಕಂತ ಹೇಳಿ. ಈಗ ನೋಡ್ಬೋದು ನಾ ಮೇನ್ ಕ್ಲಿಪ್ಸ್ ಅಷ್ಟೇ ಹಾಕ್ತೀನಿ. ಅದಂದ್ರೆ ಪೂರಾ ಈಗ ನನಗೂ ಮಾಡಕ್ಕೆ ಬರ್ತೈತಿ. ಹೆಂಗಂದ್ರೆ ಪೂರಾ ಬೆಳಗಾವ್ ಹೋಗುತ್ತಾನ ವ್ಲಾಗ್ ಮಾಡ್ಕೊಂಡು ಹೋಗ್ತಾರೆ. ಅದ್ರೊಳಗೆ ಏನು ಪ್ರವೇಶನ ಅಂದ್ರೆ ಅಷ್ಟು ಇದು ಅನ್ಸಂಗಿಲ್ಲ ನೋಡೋರಿಗೆ, ಎಂಜಾಯ್ ಅನ್ಸಂಗಿಲ್ಲ. ನಂದು ಮೇನ್ ಮೋಟಿವ್ ಇರೋದು ನಿಮಗೆಲ್ಲ ಎಂಟರ್ಟೈನ್ ಮಾಡೋದು. ಅಂದ್ರೆ ಒಟ್ಟ ಬೋರ್ ಆಗ್ಲಂಗೆ ಎಡಿಟ್ ಮಾಡಿರ್ತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗತೈತಿ ನನ್ನ ವೀಡಿಯೋಸ್ ಅಂತ ನಾ ಅನ್ಕೋತೀನಿ. ಮಾಡ್ತಿರಂತಂದ್ರೆ ನಾವು ಮೇನ್ ಬೆಳಗಾವ್ ಹೋಗೋದಾದ್ರೆ ಒಳಗಿಲ್ಲ ರೋಡ್ ಏನು ಹೋಗಿತ್ತಲ್ಲ ಹಿಂಗೆ ಹೋಗ್ತಿದ್ದು. ಈಗ ನಾವು ಝೂ ಹೋಗ್ಬೇಕಾದ್ರೆ ನಮ್ಮ ಮುಂದೆ ನಮ್ಮ ಮುಂದೆ ರಾಜವನ್ನ ಲೀಡ್ ಮಾಡತ್ತಾರೋ ಅಂದ್ರೆ ಸ್ಟೇಟಾಗಿ ಹೊಂಟೇವಿ ನಾವು. ಅಕಸ್ಮಾತ್ ಯಾರಾದರೂ ಫಸ್ಟ್ ಟೈಮ್ ಝೂ ಹೊಂಟಿದ್ರಿ ಅಂತಂದ್ರೆ ಒಳಗೇನು ಹೋಗೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಹೈವೇನೇ ಹಿಡೀರಿ. ಇಲ್ಲೊಬ್ಬರ ಬ್ರದರ್ ಜಾಯ್ನ್ ಆಗತ್ತಾರೋ ಅನುಭವ್ ಅಂತ ಹೇಳಿ. ಈಗ ನಮ್ಮ ಝೂಕ್ ಹೋಗುವಾಗ ನೋಡೋಂತ ಪ್ಲೇಸ್ ಮಸ್ತ್ ಮಸ್ತ್ ಸಿಗ್ತಾವ ನಿಮಗೆ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಸ್ತ್ ಗುಡ್ಡದ ಮ್ಯಾಲ ಎಷ್ಟು ಚಂದ ಒಂದು ವ್ಯೂ ಎಷ್ಟು ಮಸ್ತ್ ಕಾಣ್ತೈತೆ ನೋಡ್ರಿ. ಇಲ್ಲಿ ಗಿಚ್ ಐತೆ ವ್ಯೂ. ಹೊಂಟೇವಿ ಇನ್ನೊಂದು ಭಾಳ ಅಂದ್ರೆ ಒಂದು 20 ಮಿನಿಟ್ಸ್ ಒಳಗೆ ಹೋಗಿ ಅಲ್ಲಿ ರೀಚ್ ಆಗ್ತೀವಿ. ಇನ್ ಡೈರೆಕ್ಟ್ ನಾ ಅಲ್ಲಿ ಹೋಗಿ ನಾ ವ್ಲಾಗ್ ಮಾಡ್ತೇನೆ. ಕಟ್ಟಿಗೆ ಏನದ? ಕಟ್ಟಿಗೆ ಏನದ? ಏ ಮೊಸಳೆ ಅದ.